ಅದಕ್ಕೆ ನಿಂಗೆ ಇಲ್ದೇ ಇರೋ ಕಾಯಿಲೆ ಕೊಟ್ಟಿರೋ ದೇವ್ರು, ಅದಕ್ಕೆ ನಿಂಗೆ ಇಲ್ದೇ ಇರೋ ಯೋಗ್ಯತೆ ಹಿಂಗ್ ಕೊಟ್ಟಿರೋದು ಅದಕ್ಕೆ ದೇವ್ರು. ಕೋಟಿ ಇದ್ರು ನಿಂಗೇನು, ನಿನ್ ಯೋಗ್ಯತೆ ಇಷ್ಟ ಅಂತ ಅನಿಸ್ತಿದೆ? ನಾನ್ ಏನ್ ಮೆಸೇಜ್ ಹಾಕಿದೆ ಅಂತ ನೋಡಿದ್ರೆ ಇಲ್ವಾ? ಅಲ್ಲೇ ಒಂದ್ ಸೆಕೆಂಡ್, ನಾನು ಬಿಜಿ ಇದ್ದೆ ಅಂತ ಹೇಳಿದ್ರೆ ಅರ್ಥ ಆಗಲ್ಲ. ಏನ್ ಬಿಸಿ ಇದ್ದೆ, ನಾನು ಹಾಕಿದ್ದ ಮೆಸೇಜ್ ನ ನೋಡಿದ್ರೆ ಇಲ್ವಾ? ಅಷ್ಟೇ ಹೇಳಿ, ನಾನೇನ್ ಇಲ್ಲಿ ಮಾಡಕ್ ಕೆಲಸ ಇಲ್ಲದೆ ನಿಮಗೆ ಮೆಸೇಜ್ ಮಾಡ್ಕೊಂಡು ಕೂತೆ ಅಂತ ಅನ್ಕೊಂಡ್ರಾ? ಇಲ್ಲ, ನಮ್ ಸರ್ ಜೊತೆ ಇದ್ದೆ, ಅದಕ್ಕೆ ಇದಾಯ್ತು. ಅಲ್ಲ, ಒಂದ್ ನಿಮಿಷ, ನನಗ್ ಮಾಡಕ್ ಕೆಲಸ ಇಲ್ಲದೆ ಮೆಸೇಜ್ ಹಾಕೊಂಡ್ ಕೂತೆ ಅಂತ ನಿಮ್ಗೆ ಏನಾರ ಅನ್ಸ್ತಿದ್ಯಾ? ಅಥವಾ ನಿಮ್ ಇದಕ್ಕೆ ನಿಮ್ ಲೈಫ್ಗೆ ನನ್ ಮಾಡಕ್ ಕೆಲಸ ಇಲ್ಲದೆ ಇಂಟರ್ಫಿಯರ್ ಆದೆ ಅಂತ ಅನ್ಕೊಂಡಿದ್ದೀರಾ? ಅಥವಾ ನಾನೇನಾರ ನಿಮ್ಮಿಂದ ಬಂದ, ನೀವೇನೋ ನನ್ನಿಂದ ಬಂದ್ರ? ನೀವೇ ಒಂದ್ಸರಿ ಕುತ್ಕೊಂಡು ಯೋಚನೆ ಮಾಡಿ. ಈಗ ಅದೆಲ್ಲ ಬೇಡ ವಿಷಯ. ಯಾಕ್ ಬೇಡ, ಯಾಕ್ ಬೇಡ ಹಂಗಂದ್ರೆ? ಲವ್ ಕನ್ಸರ್ನ್ ಇದ್ರೆ ಯಾಕ್ ನೀವು ಒಂದ್ ಹುಡುಗಿನ ಲವ್ ಅಂತ ಬರ್ಬೇಕಾಗಿತ್ತು? ಸಾರಿ, ಲವ್ ಅಂತಲ್ಲ, ಒನ್ ಡೇ ಸ್ಟ್ಯಾಂಡ್ ಅಂತ ಬರ್ಬೇಕಾಗಿತ್ತು ನೀವು. ಮತ್ ಯಾಕ್ ಒಂದ್ ಹುಡುಗಿನ ಟೆಸ್ಟ್ ಮಾಡ್ಬೇಕಾಗಿತ್ತು ನೀವು? ಲವ್ ಕನ್ಸರ್ನ್ ಇದ್ರೆ ನೀನ್ ಹೆಂಡತಿ ಮೇಲೆನೆ, ಮತ್ ನೀವ್ ಅಷ್ಟು ನಿಯತ್ ಆಗಿದ್ರೆ ಬೇರೆ ಹುಡುಗಿನ ಹತ್ರ ಮಾತಾಡ್ಲೇಬಾರ್ದು ನೀವು. ಈ ಜಾಗದಲ್ಲಿ ಯಾರೇ ಬೇರೆ ಹುಡುಗಿ ಇದ್ರು ಇದೇ ಕ್ವಶನ್ ಮಾಡ್ತಿದ್ರು, ಧೈರ್ಯ ಇರೋರು ಕ್ವಶನ್ ಮಾಡ್ತಿದ್ರು, ಇಲ್ಲ ಅಂದ್ರೆ ಸುಮ್ನೆ ಹೋಗ್ತಿದ್ರು ಅಲ್ವಾ? ಬರ್ತಾನೆ, 20 ತಾರೀಕು ಮಾತಾಡ್ತಾನೆ. ನೀವ್ ಮಾತ್ರ ನಂಗೇನು ಮಾತಾಡಕ್ ಇಷ್ಟ ಇಲ್ಲ. ಐ ಆಮ್ ಗೋಯಿಂಗ್ ಫಾರ್ ತಿರುಪತಿ, ಐ ಡೋಂಟ್ ವಾಂಟ್ ಟು ಟಾಕ್ ಟು ಯು. ಆಯ್ತಾ, ಅರ್ಥ ಆಗ್ತಿದ್ಯಾ ನಿಮ್ಗೆ? ಅಲ್ಲ, ನಿಮ್ ಹೆಂಡತಿ ಮೇಲೆ ಕನ್ಸರ್ನ್ ಲವ್ ಇದ್ರೆ ಮತ್ ಯಾಕೆ ನೀವ್ ಈ ತರ ಮಾಡ್ಬೇಕು ಹೇಳಿ? ಅಲ್ಲ, ಅದ್ರದ್ದು ಎಲ್ಲ ನನ್ ಮೇಲೆ ತಪ್ಪೆ ತಾಕಿದೀರ, ನಾನೇನೋ ನಿಮ್ಮಿಂದ ಬಂದ. ನಾನು ನಿನ್ ಮೇಲೆ ಹಾಕಿಲ್ಲ, ನಾನು ನಿನ್ ಮೇಲೆ ಮಾತಾಡಿಲ್ಲ. ನಾನು ಮಾತಾಡ್ತೇನೆ, ಬಂದಾಗ ಸಿಗ್ತಾನೆ. ಅಲ್ಲ, ಒಂದ್ ನಿಮಿಷ, ನನ್ ಮೇಲೆ ತಾಕ್ದಿಲ್ಲ, ಮತ್ ಇನ್ಯಾರ ಮೇಲೆ ತಾಕಿದ್ರಿ? ನಾನು ಏನಂತ ಮೆಸೇಜ್ ಮಾಡಿದೀನಿ ಅಂತ ನೀವು ನೋಡಿದ್ರ ಅಂದ್ರೆ ಅದ್ರು ನೋಡಿಲ್ಲ ಅಂತಿದ್ದೀರಾ? ನಿಮ್ಗೆ ಅದಕ್ಕೆ ದೇವ್ರ ಈ ತರ ಕೊಟ್ಟಿರೋದು ಅಂತ ಹೇಳ್ತಿದ್ದೀನಲ್ಲ. ಸರಿ, ನಿಮ್ ಹೆಂಡತಿ ಮೇಲೆ ಲವ್ ಅಂಡ್ ಕನ್ಸರ್ನ್ ಕೇರ್ ಇದ್ರೆ ಮತ್ ನೀವು ಇನ್ನೊಂದ್ ಹುಡುಗಿ ಹತ್ರ ನೀವು ಹೋಗ್ಲೇಬಾರ್ದಲ್ವಾ? ಸಿ, ಒನ್ ಡೇ ಸ್ಟ್ಯಾಂಡ್ ಹೋಗ್ಬಾರ್ದು. ನೀವು ಯೂಸ್ ಮಾಡ್ಕೊಳಕ್ಕೆ ದುಡ್ಡಿದೆ ಅಂದ್ರೆ ನೀವು ಯೂಸ್ ಮಾಡ್ಕೋಬೇಕಾ? ಬರ್ತಾನೆ ಬಿಡು, 26 ಬರ್ತಾನೆ ಮಾತಾಡೋ. ಬೇಡ, ನಾನು ನಿಮ್ಮ ಹತ್ರ ಮಾತಾಡಲ್ಲ, ನಾನು ಇರಲ್ಲ, ಇಲ್ಲೇ ಮಾತಾಡಿ ಅಂತ ಹೇಳ್ತಿದ್ದೀನಿ. ಆಯ್ತು ಆಯ್ತು, ಓಕೆ ಬಾಯ್. ಏನ್ ಓಕೆ ಬಾಯ್? ಮತ್ತೆ ಮಾತಾಡಲ್ಲ ಅಂತೀಯಲ್ಲ. ನಾನ್ ಹೇಳಿದ್ದು 26 ನಾನು ಮಾತಾಡಲ್ಲ, ನಿಮ್ ಹತ್ರ ಸಿಗಲ್ಲ ಅಂತ ಹೇಳ್ತಿರೋದು. ಸಿಗಲ್ಲ ಹೌದು, ಸಿಗದಿಲ್ಲ. ನಿಮಗೆ ಏನೇ ಹೋಗಿದ್ದೆ ಇದೆ ಅಂತ ಅದ ನಮ್ಮಂತವ್ರನ್ನೇ ನೀವು ಮೆಂಟೇನ್ ಮಾಡಿದೀರ. ನಾನೇನಾದ್ರು ನಿಮ್ಮಿಂದ ಬಂದಿದ್ನ? ನೀವು ಮೆಂಟೇನ್ ಬಿಡಿ, ನಿಮ್ ಮಗು ಆಗ್ದಿಲ್ಲ ಸರಿ, ಹಂಗೆಲ್ಲ ನಾನೇನೋ ಬಂದಿದ್ನ? ಸರಿ, ನಿಮ್ ಹೆಂಡತಿ ಮೇಲೆ ಕನ್ಸರ್ನ್ ಅಂಡ್ ಲವ್ ಅಂಡ್ ಕೇರ್ ಇದ್ರೆ ನನ್ ವೈ ವಾಂಟ್ ಟು ಟಚ್ ಅನದರ್ ಗರ್ಲ್? ನೀವ್ ಹಂಗೆ ಇರ್ಬೇಕಾಗಿತ್ತಲ್ವಾ? ಅಂದ್ರೆ ನೀವ್ ಮಜಾ ಮಾಡಕ್ಕೆ ಹುಟ್ಟಿದೀರಾ? ನೀವ್ ಒಂದೇ ಒಂದ್ಸಲ ಅಂತ ಹೇಳಿ ಎಂಜಾಯ್ ಮಾಡಕ್ಕೆ ಹುಟ್ಟಿದೀರಾ ಅಂದ್ರೆ ಅದನ್ನ ಒಪ್ಕೊಂತೀನಿ. ಸರ್ ಜೊತೆ ನಾನು ಆಮೇಲೆ ಮಾಡ್ತೇನೆ.